ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ಹಳ್ಳಿ ಮೈಸೂರು ಹೋಬಳಿಯ ಗುಡ್ಡೇನಹಳ್ಳಿ ಏತ ನೀರಾವರಿ ಯೋಜನೆಯಲ್ಲಿ ನಿರ್ಮಾಣವಾಗಿದ್ದ ಕೆರೆಯಲ್ಲಿ ನೀರಿಲ್ಲ ಅನ್ನೋ ಸೊರಗು ಈಗ ದೂರವಾಗಿದೆ. 2 ದಶಕದ ಬಳಿಕ ಕೆರೆ ತುಂಬಿದೆ. ರೈತ ನಾಯಕ ಹಾಗೂ ಸ್ಥಳೀಯ ಬಿಜೆಪಿ ಮುಖಂಡ ದಿವಾಕರ್ ಗೌಡ ರೈತರ ಸಮಸ್ಯೆಗೆ ಇತಿಶ್ರೀ ಹಾಡಿದ್ದಾರೆ. ಈಗ ನಾಡಿದ್ದೀನಿ 3 ದಿವಸಕ್ಕೆ ನಿಮ್ ಕೆರೆ ತುಂಬುತ್ತದೆ, 3 ದಿವಸಕ್ಕೆ ಕೆರೆ ತುಂಬುತ್ತದೆ ಅಂತ ಅಡ್ಡೆ ಕೆರೆ ಹೋಗಿ ನೋಡಿ ಏನ್ ಹೇಳಿದ್ರು. 3 ದಿವಸ ತುಂಬಾ ಸರ್ ಅಡ್ಡೆ ಕೆರೆ. ಈಗ ಅಲ್ಲಿ ಯಾಕೆ ನೀರ್ ಕೊಡಲ್ಲ ನಮ್ಗೆ? ಯಾಕೆ ನೀರ್ ಕೊಡಲ್ಲ ಹೇಳಿ ಸರ್? ಅಷ್ಟೇನೋ ನಮ್ಗೈತೆ 800 ಮೀಟರ್ ಇರೋದ್ರಿಂದ ನಮ್ಗೆ ಅಷ್ಟೈತೆ. ಹಾಸನ ಜಿಲ್ಲೆಯ ಗೆಜಗಿನಹಳ್ಳಿ ಗ್ರಾಮದ ಜನ ಕುಡಿಯುವ ನೀರನ್ನು ಹರಿಸಿ ಸುಮಾರು 20 ಮೈಲಿವರೆಗೂ ಹೋಗಿ ನೀರು ತರುವ ಪರಿಸ್ಥಿತಿ ಇತ್ತು. ಗ್ರಾಮದಲ್ಲಿ ಏತ ನೀರಾವರಿ ಯೋಜನೆಯಲ್ಲಿ ಮಂಜೂರಾದ ಕೆರೆ ಇದ್ರೂ ಪ್ರಯೋಜನಕ್ಕೆ ಬಾರದಂತಾಗಿತ್ತು. ನಮಗೆ ರೈತರಿಗೆ ಅನಾನುಕೂಲ ಆಗದಾದ್ರೆ ನಾವು ನೋಡ್ಕೊಂಡಿರಕ್ಕಾಗಲ್ಲ. ಹಾಗಾಗಿ ದಯಮಾಡಿ ನೀವು ಬೆಳಿಗ್ಗೆ ಎಷ್ಟೊತ್ತಿಗೆ ಹೇಳಿ, ಗ್ರಾಮಸ್ಥರು ಬರ್ತೀವಿ, ನಾನು ಬರ್ತೀನಿ, ಅದು ನೀವು ಪ್ರೂವ್ ಮಾಡಿರುವಂತೆ. ಎಷ್ಟೊತ್ತಿಗೆ ಹೇಳ್ಬಿಡಿ ಟೈಮಿಂಗ್ ಸರ್? ನಾವು ಬಂದ್ಬಿಡ್ತೀವಿ, 8 ಗ್ರಾಮಸ್ಥರು ನಾವು ಎಲ್ಲ ಬಂದ್ಬಿಡ್ತೀವಿ. ಏನು ತೊಂದರೆ ಇಲ್ಲ, ಬೆಳಿಗ್ಗೆ 10:30 ಕರೆಕ್ಟಾಗಿ ನೀವು ಫಿಕ್ಸ್ ಮಾಡ್ಕೊಂಡು ನಾವು ಬರ್ತೀವಿ. ಪರವಾಗಿಲ್ಲ ಸರ್, ನಾವು ಬರ್ತೀವಿ ಅಂತ ಹೇಳಿವಲ್ಲ, ಅದರಲ್ಲಿ ಏನೈತೆ? 10:30 ಗ್ರಾಮಸ್ಥರು ನಾವು ಎಂಟೇರ್ ಪಂಚಾಯತಿ ವ್ಯಾಪ್ತಿ ಇರೋದೆಲ್ಲ ಬರ್ತೀವಿ. ಕೆರೆ ಇದ್ರೂ ಇಲ್ಲಿವರೆಗೂ ನೀರು ತುಂಬಿಸಿದ ಕಾರಣ ಸುತ್ತಮುತ್ತಲ 4 ಹಳ್ಳಿಗಳಿಗೆ ಕುಡಿಯುವ ನೀರಿನ ಅಭಾವ ಎದುರಾಗಿತ್ತು. ಹಾಗಾಗಿ ಕೆರೆಗೆ ನೀರು ತುಂಬಿಸಲು ಗ್ರಾಮಸ್ಥರು ಮನವಿ ಮಾಡಿದ್ರು. ಗ್ರಾಮಸ್ಥರ ಮನವಿಗೆ ಹೋಗೊಟ್ಟು ಗ್ರಾಮಕ್ಕೆ ಭೇಟಿ ನೀಡಿದ್ದ ರೈತ ನಾಯಕ ಹಾಗೂ ಬಿಜೆಪಿ ಮುಖಂಡ ದಿವಾಕರ್ ಗೌಡ ರೈತರೊಂದಿಗೆ ಚರ್ಚೆ ನಡೆಸಿ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೂ ಮಾತುಕತೆ ನಡೆಸಿದ್ರು. ನಂತರ ಅಧಿಕಾರಿಗಳು ಗ್ರಾಮಕ್ಕೆ ಬಂದ್ರು. ಆಲ್ರೆಡಿ ಎಷ್ಟು ನೀರಿದೆ? 4 ಹಳ್ಳಿ ಕೆರೆ ನೀರಾಗಬೇಕಿದ್ದಕ್ಕೆ 4-5 ಹಳ್ಳಿ ಸರೌಂಡಿಂಗು ಕೆರೆ. ಹಾಗಾಗಿ ದಯಮಾಡಿ ಇದ್ರ ಬಗ್ಗೆ ಈ ಕೂಡಲೇ ಇದಕ್ಕೆ ನೀವು ಗಮನ ಹರಿಸಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದೀವಿ. ಇಲ್ಲಾಂದ್ರೆ ಮುಂದಕ್ಕೆ ಸುಮಾರು 21 ವರ್ಷಗಳ ಬಳಿಕ ಇದೀಗ ಕೆರೆಗೆ ನೀರು ತುಂಬುತ್ತಿದೆ. ದಶಕಗಳಿಂದ ಖಾಲಿ ಇದ್ದ ಜಾಗದಲ್ಲಿ ಇದೀಗ ನೀರು ತುಂಬಿರೋದನ್ನ ನೋಡಿ ಗ್ರಾಮಸ್ಥರು ಖುಷಿಪಟ್ಟಿದ್ದಾರೆ. ಅಲ್ಲದೆ ತಮ್ಮ ಸಂಕಷ್ಟಕ್ಕೆ ಮಿಡಿದ ದಿವಾಕರ್ ಗೌಡಗೆ ಜೈಕಾರ ಹಾಕಿದ್ದಾರೆ.